ಹಾಯ್ ಫ್ರೆಂಡ್ಸ್, ಸುಮಿಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ. ಇದರಿಂದ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೆಸೇಜ್ ಬರುತ್ತೆ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ ತಕ್ಷಣ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ಹಾಗಲಕಾಯಿಯಿಂದ ರುಚಿಕರವಾದ ತೊಕ್ಕು ಮಾಡ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಗೊಜ್ಜು ಮಾಡ್ಕೊಳ್ಳೋ ಬದಲು ಈ ಥರ ತೊಕ್ಕು ಮಾಡಿದ್ರೆ ಒಂದು ವಾರ 15 ದಿವಸ ಇಟ್ಕೊಂಡು ನಮಗೆ ಯಾವಾಗ ಬೇಕೋ ಆವಾಗ ಬಳಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ಹಾಗಲಕಾಯಿ ತೊಕ್ಕು ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಒಂದ್ಸರಿ ನೀವೆಲ್ಲರೂ ನೋಡಿಕೊಂಡು ಎಲ್ಲರೂ ಒಂದ್ಸಲ ಮಾಡ್ಕೊಳ್ಳಿ. ಹಾಗಲಕಾಯಿ 1/4 kg ಚೆನ್ನಾಗಿ ದಪ್ಪಗಿರೋಂಥದ್ದು ತೊಗೊಂಡ್ರೆ ಅಷ್ಟು ಕಹಿ ಬರಲ್ಲ, ಇಲ್ಲ ಬಿಳಿ ಹಾಗಲಕಾಯಿ ತೊಗೊಂಡ್ರೆ ಒಂದು ಸ್ವಲ್ಪನೂ ಕಹಿ ಇರೋದಿಲ್ಲ. 1/4 kg ಟೊಮೊಟೊ, ಹುಣಸೆಹಣ್ಣು 1 ನಿಂಬೆ ಗಾತ್ರದಷ್ಟು, ರಸಂ ಪೌಡರು, ಉಪ್ಪು ಮತ್ತು ಬೆಲ್ಲ. ಇದಕ್ಕೆ 4-5 tbsp ಎಣ್ಣೆ ಇಟ್ಟಿದ್ದೀನಿ. 1 tsp ಸಾಸಿವೆ ಹಾಕಿ, ಸಾಸಿವೆ ಚಿಟ್ಕುಟ್ಲಿ. ನಾವು ತೊಕ್ಕು ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇಡಬೇಕಾಗುತ್ತೆ. ಎಣ್ಣೆ ಜಾಸ್ತಿ ಇಡೋದ್ರಿಂದ ತೊಕ್ಕು 15-20 ದಿವಸ ಕೆಡ್ದಿರೋ ಚೆನ್ನಾಗಿರುತ್ತೆ. ನಾನು ಹಾಗಲಕಾಯಿನ ಸಣ್ಣಗೆಚ್ಚಿದ್ದೀನಿ, ಆದಷ್ಟು ಸಣ್ಣಗೆಚ್ಚಿ, ನಿಮ್ಗೆ ಎಷ್ಟು ಸಾಧ್ಯ ಆದರೆ ಅಷ್ಟು ಸಣ್ಣಗೆಚ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಬೇಕಿದ್ರೆ ನೀವು ಈ ಥರ ಹೆಚ್ಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕಲಸಿಟ್ಬಿಟ್ಟು ರಸ ಹಿಂಡಿನೂ ಮಾಡ್ಬೋದು. ನಾನು ಆ ಥರ ಏನೂ ಮಾಡಿಲ್ಲ. ಆ ಥರ ಮಾಡೋದ್ರಿಂದ ಇದರಲ್ಲಿರೋಂಥ ಪೌಷ್ಟಿಕಾಂಶ ಎಲ್ಲ ಹೊರಟೋಗುತ್ತೆ. ನಾನು ಆ ಥರ ಮಾಡಿಲ್ಲ. ನೀವು ಬೇಕಿದ್ರೆ ಆ ಥರ ಮಾಡ್ಕೋಬೋದು. ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ಆ ಥರ ಮಾಡೋದ್ರಿಂದ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಕೆಂಪಕ್ಕೆ ರೋಸ್ಟ್ ಆದಂಗೆ ಆಗಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮೇಲೆ ತಟ್ಟೆ ಮುಚ್ಚಬೇಡಿ, ಕಹಿ ಹೋಗೋದಿಲ್ಲ. ತಟ್ಟೆ ಮುಚ್ಚದಿರ ಮಾಡೋದ್ರಿಂದ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಇದಿನ್ನೂ ಸ್ವಲ್ಪ ಫ್ರೈ ಆಗಬೇಕು, ಅರ್ಧ ಆಗಿದೆ ಅಷ್ಟೇ. ನಾವು ಗೊಜ್ಜೆಲ್ಲ ಮಾಡಿಕೊಂಡ್ರೆ 1 ದಿನ ಮಾಡಿಕೊಂಡು ತಿನ್ಬೋದು. ಈ ಥರ ತೊಕ್ಕು ಮಾಡಿಕೊಂಡ್ರೆ ನಮಗೆ ಯಾವಾಗ ಬೇಕೋ ಅವಾಗ ಚಪಾತಿಗಾಗಲಿ ಮೊಸರನ್ನಕ್ಕಾಗಲಿ 1 ವಾರ 15 ದಿವಸ ಫ್ರಿಜ್ಜಲ್ಲಿ ಇಟ್ಕೊಂಡು ಬಳಸ್ಬೋದು. ನೋಡಿ, ಈ ಥರ ಕೆಂಪಾಗ್ತಾ ಬರುತ್ತೆ. ಈ ಥರ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇಡಬೇಕಾಗುತ್ತೆ. ನೋಡಿ, 1/4 ವಾಸಿ ಫ್ರೈ ಆದಾಗ ಇದಕ್ಕೆ ಬೇಕಾದಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಹುರಿಯೋದ್ರಿಂದ ಈ ಹಾಗಲಕಾಯಿ ಹೋಳುಗಳಿಗೆ ಉಪ್ಪು ಚೆನ್ನಾಗಿ ಅಂಟುತ್ತೆ, ಕಹಿನೂ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಥರ ಒಂದು ಸ್ವಲ್ಪ ಗರಿಗರಿಯಾಗಿ ಪುಡಿಪುಡಿಯಾದಂಗೆ ಆಗುತ್ತೆ. ಅಂಥ ಟೈಮಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ 1/4 kg ಟೊಮೊಟೊ ಹಾಕಬೇಕು. ಹಾಗಲಕಾಯಿ ಎಷ್ಟು ತೊಗೊಂಡ್ರೆ ಟೊಮೊಟೊನೂ ಅಷ್ಟೇ ಪ್ರಮಾಣದಲ್ಲಿ ತೊಗೋಬೇಕು. ಈಕ್ವಲ್ ಪ್ರಪೋರ್ಷನಲ್ಲಿದ್ದರೆ ಈ ತೊಕ್ಕು ಚೆನ್ನಾಗಾಗುತ್ತೆ. ಟೊಮ್ಯಾಟೊ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ಟೊಮ್ಯಾಟೊಲ್ಲಿರುವಂಥ ಒದ್ದೆ ಅಂಶ ಎಲ್ಲ ಬತ್ತಿ ಎಣ್ಣೆ ಹೊರಗೆ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಹಾಕಿದಾಗ ಲಿಡ್ ಮುಚ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗಾಗಲೇ ಹಾಗಲಕಾಯಲ್ಲಿರುವಂಥ ಒದ್ದೆ ಅಂಶ ಎಲ್ಲ ಹೋಗಿ ಟೊಮೆಟೊ ಹಾಕ್ಕೊಂಡಿದ್ದೀವಿ. ನೀವು ಒಂದ್ಸಲ ಈ ಹಾಗಲಕಾಯಿ ತೊಕ್ಕನ ಟ್ರೈ ಮಾಡಿ, ರುಚಿ ನೋಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಟೊಮೆಟೊಲ್ಲಿ ಸ್ವಲ್ಪ ಒದ್ದೆ ಇರೋದ್ರಿಂದ ಕಲ್ಲುಪ್ಪು ಹಾಕಿದ್ರೆ ಕರಗುತ್ತೆ, ಟೊಮೊಟೊನೂ ಬೇಗ ಮೆತ್ತಗಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ.
ಇದಿನ್ನ ಸ್ವಲ್ಪ ಬತ್ತಬೇಕು. ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿದ್ರೆ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ಸ್ ಗೊತ್ತಾಗುತ್ತೆ. ನಾವು ನೆನೆಸಿಟ್ಕೊಂಡಿರುವಂಥ ಹುಣಸೇಹಣ್ಣು ರಸನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕಿದ್ದೀವಲ್ಲ ಅಂತ ಹುಣಸೇಹಣ್ಣು ಹಾಕದೆ ಇರಬೇಡಿ. ಹುಣಸೇಹಣ್ಣು ಹಾಕೋದ್ರಿಂದ ಹಾಗಲಕಾಯಲ್ಲಿರುವಂಥ ಕಹಿ ಕಡಿಮೆ ಆಗುತ್ತೆ. ಕರಿಬೇವು ಹಾಕಿದ್ದೀನಿ. ಹುಣಸೆ ರಸದಲ್ಲಿ ಹಾಗಲಕಾಯಿ ಮತ್ತು ಟೊಮೊಟೊ ಚೆನ್ನಾಗಿ ಬೇಯಬೇಕು. ಇದರಲ್ಲಿರೋ ಒದ್ದೆ ಎಲ್ಲ ಬಾಡಬೇಕು, ಅಷ್ಟು ಫ್ರೈ ಮಾಡಬೇಕು. ನೋಡಿ ಇವಾಗ ಇದು ಗಟ್ಟಿ ಆಗ್ತಾ ಬಂದಿದೆ. ಇವಾಗ ಇದಕ್ಕೆ ರಸಂ ಪೌಡರ್ ಮತ್ತು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ನೋಡಿದ್ರಲ್ಲ, ಕಾಲು ಕೆ ಜಿ ಹಾಗಲಕಾಯಿ ಹಾಕಿದ್ರೆ ಹೆಚ್ಚು ಕಡಿಮೆ ಕಾಲು ಕೆ ಜಿ ಅಷ್ಟೇ ತೊಕ್ಕಾಗುತ್ತೆ. ಟೊಮೊಟೊನೂ ಕಾಲು ಕೆ ಜಿ ಹಾಕಿರ್ತೀವಿ, ಅದರಲ್ಲಿರೋ ಒದ್ದೆ ಎಲ್ಲ ಹೋದರೆ ಕಾಲು ಕೆ ಜಿಗಿಂತ ಸ್ವಲ್ಪ ಹೆಚ್ಚಿಗೆ ತೊಕ್ಕಾಗುತ್ತೆ. ನೋಡಿ ಇವಾಗ ಈ ತೊಕ್ಕಾಗಿದೆ. ನಿಮಗೆ ಈ ತೊಕ್ಕು ಇಷ್ಟ ಆಗಿದ್ರೆ ತಕ್ಷಣ ಲೈಕ್ ಮಾಡಿ. ಚಪಾತಿಗೆ, ಬಿಸಿ ಅನ್ನಕ್ಕೆ, ಮೊಸರನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರುಚಿಕರ ಹಾಗೂ ಆರೋಗ್ಯಕರವಾದ ಹಾಗಲಕಾಯಿ ತೊಕ್ಕು ನೀವು ಎಲ್ಲರೂ ಒಂದ್ಸಲ ತಪ್ಪದೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.